ಅನುಷ್ಕಾ ಅನುಷ್ಕಾ ಬಾ ನನ್ನ ಜೊತೆ ಎಲ್ಲಿಗೆ ಬಾ ಅಯ್ಯೋ ಎಲ್ಲಿಗೆ ಅಮ್ಮ ಅಮ್ಮ ಏನಾಗಿದೆ ನಿನಗೆ ಯಾಕೆ ಎರಡು ದಿನದಿಂದ ಸರಿಯಾಗಿ ಮಾತಾಡ್ತಿಲ್ಲ ಅಮ್ಮ ನಿನ್ನೆ ಕೇಳ್ತಿರೋದು ಮೊನ್ನೆ ವರೆಗೂ ಅತ್ತೆ ಸೊಸೆ ಒಂದಾಗಿದ್ದವರು ದಿಡೀರಂತ ಮುಖ ತಿರುಗಿಸ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ರೆ ನೋಡಿದ್ರು ಏನು ಅನ್ಕೋಬೇಡ ಅನುಷ್ಕಾ ನಿಮ್ಮಿಬ್ಬರ ಮಧ್ಯೆ ನಡೆಯುತ್ತಿರೋ ಮುಸ್ಕಿನ ಗುದ್ದಾಟ ಏನು ಅಂತ ನನಗೆ ಇವತ್ತು ಗೊತ್ತಾಗಲೇಬೇಕು ಏನಾಯ್ತು ಹೇಳು ಖಂಡಿತ ಏನು ಅಂತ ನನಗೆ ಗೊತ್ತಿರಲ್ಲ ಕಣೆ ಮೊನ್ನೆ ಒಂದು ದಿವಸ ಆಕಾಶ ಅವರನ್ನ ನೋಡ್ಕೊಂಡು ಬಂದೆ ಅಂತ ಹೇಳಿದ್ನಪ್ಪ ಅಷ್ಟೇ ಅವತ್ತಿಂದ ಅತ್ತೆ ಏನೋ ತಪ್ಪು ಮಾಡಿರೋಳ ತರ ನನ್ನನ್ನ ಟ್ರೀಟ್ ಮಾಡ್ತಿದ್ದಾರೆ ನಾವು ಏನು ಕೇಳಿದ್ರು ನೀನು ಮಾತಾಡದೆ ಸುಮ್ಮನೆ ಇದ್ದರೆ ನಾವು ಏನು ತಿಳ್ಕೊಬೇಕು ಹೇಳು ಏನೇನೋ ಆಗೋಗಿದ್ ಮನೆ ಮತ್ತೆ ನಂದನವನ ಆಗಿತ್ತು ಬಟ್ ಏನೋ ಕೆಟ್ಟ ಗಳಿಗೆ ಅಣ್ಣ ನನ್ನ ಮನಸೆ ಅವನು ನಮ್ಮಿಂದ ದೂರ ಆಗೋ ಹಾಗಾಯಿತು ಆದರೂ ಅಲ್ಲಿ ಸಂತೋಷವಾಗಿದ್ದಾನೆ ಅಂತ ನಾವೆಲ್ಲರೂ ನೆಮ್ಮದಿಯಾಗಿದ್ದೀವಿ ಅವನಲ್ಲಿರೋದು ನಿನಗೆ ಇಷ್ಟ ಇಲ್ಲ ಅಂದರೆ ನಾನು ಅನುಷ್ಕಾ ಹೋಗಿ ಅವನ ಕಾಡಿ ಬೇಡಿ ಒಪ್ಪಿಸ್ತೀವಿ ಹೇಗಾದರೂ ಮಾಡಿ ನಿನ್ನ ಕಣ್ಣ ಮುಂದೆ ತಂದು ನಿಲ್ಲಿಸ್ತೀವಿ ಸರಿನಾ ಬೇಡ ಅವನಲ್ಲೇ ಇರಲಿ ಅಲ್ಲೇ ಚೆನ್ನಾಗಿರ್ತಾನೆ ಅತ್ತೆ ನಾನು ಮಾಡಿರೋ ತಪ್ಪು ಏನು ಅಂತನಾದರೂ ಹೇಳಿ ನಾನು ತಿದ್ಕೋತೀನಿ ಅದ್ಬಿಟ್ಟು ನೀವು ಹೀಗೆ ಮೌನವಾಗಿ ಕೊಳ್ತಾ ಹೋದರೆ ನನಗೆ ಹೇಗೆ ಅರ್ಥ ಆಗಬೇಕು ಹೇಳಿ ಅಮ್ಮ ಅನುಷ್ಕಾ ಮಾಡ್ತಿರೋದ್ರಲ್ಲಿ ಏನು ತಪ್ಪಿದೆ ನಿಮಗೆ ಅಕ್ಕನ ಮದುವೆನ ಆಕಾಶ ಜೊತೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳಿ ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡೆಯಲ್ಲ ಏನೇ ಆದರೂ ಎಷ್ಟು ಕಷ್ಟ ಬಂದರೂ ನಾವೆಲ್ಲ ಒಂದಾಗಿರಬೇಕು ಅದೇ ತಾನೇ ಅಪ್ಪನ ಆಸೆ ನಾವೆಲ್ಲ ಉಸಿರಾಡ್ತಿರೋದು ನಿನಗೋಸ್ಕರ ನೀನೇ ಹೀಗೆ ಅಪ್ಪ ಇಲ್ಲ ಅಣ್ಣ ಇದ್ರು ದೂರ ಹೊರಟೋಗಿದ್ದಾನೆ ಹತ್ರ ಇರೋ ನೀನು ಕೂಡ ನಿಜ ಹೇಳ್ತೀನಿ ನಾನು ಈ ಮನೆ ಸೊಸೆ ಆಗಬೇಕು ಅಂತ ಅನ್ಕೊಂಡಿದ್ದೆ ನಿಮ್ಮಂತ ಅತ್ತೆ ಸಿಗ್ತಾರಲ್ಲ ಅನ್ನೋ ಕಾರಣಕ್ಕೆ ಅತ್ತೆ ಸತ್ಯವಾಗ್ಲೂ ಹೇಳ್ತೀನಿ ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ ನೀವೇ ನನ್ನ ರೋಲ್ ಮಾಡೆಲ್ ಆ ಹೆಮ್ಮೆ ಆ ಖುಷಿ ನನಗಿದೆ ಅತ್ತೆ ಕಾರಣನೇ ಇಲ್ಲೇ ನನ್ನನ್ನು ದೂರ ಮಾಡ್ತಿದ್ದೀರಲ್ಲ ಅತ್ತೆ ಸರಿನಾ ನೀವು ಈ ಮನೆ ದೀಪ ಅತ್ತೆ ನೀವೇ ಮಂಕಾಗಿ ಹೋದ್ರೆ ಈ ಮನೆ ಕತ್ಲಲ್ಲಿ ಮುಳುಗೋಗುತ್ತೆ ನೀವು ಯಾವತ್ತೂ ನಗ್ನಗ್ತಾ ಸಂತೋಷವಾಗಿರಬೇಕು ಅಷ್ಟೇ ಅತ್ತೆ
ನಿಮ್ಮ ಮನಸ್ಸಿಗೆ ನೋವಾಗೋ ತರ ನಾನೇನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ। ಪೂರ್ಣ ದೇವಸ್ಥಾನದಲ್ಲೇ ಅತ್ತೆ ನಿಮ್ಮ ಸರ ಇಲ್ಲಿ ಕಾಣಿಸ್ತಾ ಇಲ್ಲ ಏನ್ ಹೇಳ್ತಾ ಇದ್ದೀಯೇ ಮನೆಯಿಂದ ಹಾಕೊಂಡು ಬಂದಿದ್ರಿ ಅಲ್ವಾ ಅಯ್ಯೋ ಹಾಕೊಂಡಿದ್ದೆ ಕಣೆ ಅದನ್ನ ಕುತ್ತಿಗೆಯಿಂದ ಯಾವಾಗ ತೆಗೆದಿದ್ದೆ ಹೇಳು ನಿನ್ ಮಗ ಹೇಳಿರಲಿಲ್ವಾ 24 ಗಂಟೆನೂ ಇದನ್ನ ಹಾಕೊಂಡೇ ಇರಬೇಕು ಅಂತ ಒಳ ಹೋಗೋ ಕೂಡ ನೋಡ್ಕೊಂಡೆ ಕಣೆ ಇತ್ತು ಅಯ್ಯೋ ಈಗ ಏನೇ ಮಾಡೋದು ಅನ್ಪೂರ್ಣ ಅತ್ತೆ ಗಾಬರಿ ಆಗಬೇಡಿ ಹೊರಗಡೆ ಎಲ್ಲ ಬಿದ್ದಿರಬೇಕು ಬನ್ನಿ ಹೋಗಿ ನೋಡೋಣ ಸರಿ ಏನ ಸಾರಿ ಕೈ ತಗಲುತ್ತಷ್ಟೆ कणे हुड़गीने अवळे कद्दिदाळे नोडोके भारी सभ्यस्थल तर अलंकार माड्कोंडु नम्म हिंदिंदेने बर्ता इद्लल्ल देवरिगे ओंद कै मुगियोक्कू बिडलिल्ल प्रदक्षिणे हाकोक्कू बिडलिल्ल काल काल तोड़ता कणे अय्यो देवरे अल नोड़े आ कल्ली इन्यारगो टोपी हाकके निंतिदाळे नोडि अते अते सुम्मने कूगाडि गलाटे माडोदु बेड तुंबा इवक्के हेळोण नडिरि अय्ये इंतवर्गेल्ल मुलाज नोड्ता कूत्कोंड्रे नानु सर सिक्कदागेने नडि नडि ग्रहचार बिडिसिबिडतीनि नडि पोलिस कंप्लेंट लाकअप नानू निम सर कद्दीन बुद्धिगी नेट्टिगिदीन ननगे बुद्धिगिदी नेट्टिगिदी अंत केळ्ता इदीने ನೋಡ್ತೇನೆ ನೋಡ್ತೇನೆ ಅನ್ಪೂರ್ಣ ಮಾಡೋ ಕೆಲಸ ಮಾಡ್ಬಿಟ್ಟು ನನ್ನನ್ನೇ ದಬಾಯಿಸಕ್ಕೆ ಬರ್ತಾಳೆ ಫೋನ್ ಮಾಡು ಪೊಲೀಸ್ ಅವರಿಗೆ ಬಂದವರು ವಿಚಾರಿಸ್ಲಿ ಏನ್ರಿ ಇವರು ಈ ತರ ಮಾತಾಡ್ತಿದ್ದಾರೆ ನೋಡಮ್ಮ ನೀ ನೋಡೋದಕ್ಕೆ ವಿದ್ಯಾವಂತೆ ತರ ಕಾಣ್ತಾ ಇದೀಯಾ ದುಡ್ಡು ಕಾಸು ಬೇಕು ಅಂತಂದ್ರೆ ಚಂದ ಇತ್ತು ಇಷ್ಟಕ್ಕೂ ಈ ಮನೆ ಯಾರದು ನಿಮ್ಮ ಅಕ್ಕ ಬಾವಂದು ತಾನೆ ಅಕ್ಕ ನಮ್ಮೋಳಾದ್ರು ಭಾವ ನಮ್ಮೋರ ಅನ್ನ ಮಾತಲ್ಲ ಕೇಳಿಲ್ವಾ ಸಂಬಂಧ ನೀನು ಯಾಕೆ ಹಾಗೆಲ್ಲ ಹೇಳ್ತೀಯಾ ಚಂದ್ರುನೇ ಹೇಳಿಲ್ವಾ ಇರು ಅಂತ ಅಮ್ಮ ನಿನಗಾಗಿ ನಿನಗಾಗಿ
ನೀನ್ ನೋಡೋದಕ್ಕೆ ವಿದ್ಯಾವಂತ ತರ ಕಾಣ್ತಾ ಇದೀಯಾ. ದುಡ್ಡು ಕಾಸು ಬೇಕು ಅಂತಂದ್ರೆ ಚಂದ ಇತ್ತು, ಅದನ್ನ ಬಿಟ್ಟು ಈ ರೀತಿ ಎಲ್ಲ ಕಳ್ಳತನ ಮಾಡಿದ್ರೆ ಸರಿ ಇರೋದಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಅವರು ಸರ ಕೊಟ್ಬಿಡು, ಇಲ್ಲಾಂದ್ರೆ ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇವರೇನ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು? ನಾನೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಅಲ್ಲ ನೋಡಿ, ಇವ್ರು ಯಾರೋ ಗೊತ್ತಿಲ್ಲ ಸುಮ್ ಸುಮ್ನೆ ಕಳ್ಳಿ ಅಂತ ಇದಾರೆ. ಕಳ್ಳಿನ ಕಳ್ಳಿ ಅಲ್ಲದೆ ಇನ್ನೇನ್ ಇರ್ಬೇಕು? ದೇವ್ರ ಮುಂದೆ ನಿಂತಿರುವಾಗ್ಲೇನೆ ಕೈ ಚಾಲಕ ತೋರ್ಸೋಕೆ ನೋಡಿದ್ಲು, ಆಗ್ಲಿಲ್ಲ. ಪ್ರದಕ್ಷಿಣೆ ಮಾಡುವಾಗ ಬಂದು ಬೇಕಂತ ಡಿಕ್ಕಿ ಹೊಡೆದು ಸರ ಲಪ್ಟಾಯಿಸ್ಕೊಂಡ್ಬಂದು ಮಳ್ಳೆ ತರ ಹಾಗೆ ನಿಂತಿದ್ದಾಳೆ ನೋಡಿ. ನೋಡಿ, ಸುಮ್ ಸುಮ್ನೆ ನನ್ನ ಕಳ್ಳಿ ಮಳ್ಳಿ ಸುಳ್ಳಿ ಅಂತೆಲ್ಲ ಆರೋಪ ಹೊರಿಸಿದ್ರೆ ಚೆನ್ನಾಗಿರಲ್ಲ. ಏನೋ ಗೊತ್ತಿಲ್ಲದೆ ಡಿಕ್ಕಿ ಹೊಡೆದೆ, ನೀವು ಬಿದ್ಬಿಡ್ತಿರಲ್ಲ ಅಂತ ಹಾಗೆ ಹಿಡ್ಕೊಂಡೆ. ಅದನ್ನೇ ತಪ್ಪು ಅಂತಿದ್ದೀರಲ್ಲ, ಬಿದ್ರೆ ಬೀಳಿ ಅಂತ ಹಾಗೆ ಹೊರಟೋಗ್ಬಿಡ್ಬೇಕಾಯ್ತು, ಚೆನ್ನಾಗಿರ್ತಿತ್ತು. ಜಗಳ ಮಾಡ್ತೀರಾ? ಬ್ಯಾಗ್ ಚೆಕ್ ಮಾಡಿ. ತಗೊಳ್ಳಿ, ಚೆಕ್ ಮಾಡಿ, ನೀವೇ ಚೆಕ್ ಮಾಡಿ. ಇದೇನ್ರಿ? ಇಲ್ಲಿ ಇಲ್ವಲ್ಲ ಅತ್ತೆ, ಕದ್ಬಿಟ್ಟು ಯಾರ್ಯಾರು ಪರ್ಸ್ ಎಲ್ಲ ಇಟ್ಕೊಂಡಿರ್ತಾರ, ಎಲ್ಲ ಸಾಗಿಸ್ಬಿಟ್ಟಿದ್ದಾಳೆ ಜಾಣಿ. ನೋಡಿ, ನಿಮ್ಮಂತವ್ರಿಗೆಲ್ಲ ದೇವಸ್ಥಾನ ಬೇರೆ ಕೇಡು. ನೋಡಿ ನೋಡಿ, ಎಲ್ರು ಹ್ಯಾಗ ಮಾತಾಡ್ತಾ ಇದ್ದಾಳೆ, ದಿನಾನಿಗಿರ್ತಿ. ಚೆಕ್ ಮಾಡಿದ್ದು ಆಯ್ತಲ್ಲಮ್ಮ, ಇನ್ನೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ಅಯ್ಯೋ, ನನಗ್ ಮಾಡ್ದ ಹಾಗೆ ಇನ್ಯಾರಿಗಾದ್ರೂ ಮಾಡಿದಿದ್ರೆ ಇವತ್ ನಿಮ್ಮಿಬ್ರಿಗೂ ಗ್ರಹಚಾರ ಬಿಡ್ಸಿರೋರು. ಆಟೋ ಆಟೋ, ಸಂಭ್ರಮ ಸಂಭ್ರಮ. ಸದ್ಯ ಬೀಡೆ ತುಳಕ್ತಾ ಇದೆ. ಏನಂಟಿ, ಏನಿದು ಲಗೆ ತಗೊಂಡು ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೊರಟ್ರಿ? ಇನ್ನೇನಮ್ಮ, ಬಂದ್ ಕೆಲಸ ಎಲ್ಲ ಮುಗಿತಲ್ಲ, ಅದಕ್ಕೆ ಹೊರಡ್ತಿದ್ದೀನಿ. ಅಕ್ಕ ಅಕ್ಕ ಅಕ್ಕ, ನಾನು ಹೋಗ್ತಿದ್ದೀನಿ. ಬಾವಾ, ನಾನು ಹೋಗಿ ಬರ್ತೀನಿ. ಯಾಕೆ? ಇನ್ನೊಂದು ಸ್ವಲ್ಪ ದಿವಸ ಇದ್ದು ಹೋಗ್ಬೋದಲ್ಲ. ಸಂಭ್ರಮ ಬಂದಾಯ್ತಲ್ಲ ಬಾವಾ, ನನ್ಗಿನ್ನೇನು ಕೆಲಸ? ಅದು ಹೇಗಾಗತ್ತ ಆಂಟಿ, ನೀವು ಇದೇ ಮನೇಲೇ ಇರ್ತೀರಾ ಅಂತ ನಾನಿಷ್ಟು ಆಸೆ ಇಟ್ಕೊಂಡಿದ್ದೆ. ಹೀಗೆ ನೀವು ದಿಢೀರಂತ ಹೋಗೋದು ಗೊತ್ತಿದ್ದಿದ್ರೆ ನಾನು ವಾಪಸ್ ಬರ್ತಾನೇ ಇರಲಿಲ್ಲ. ನಾನು ಇಲ್ಲೇ ಇರ್ತೀನಿ ಅಂತ ನೀನು ಯಾಕೆ ಅಂದ್ಕೊಂಡೆ? ನಾನು ಫಂಕ್ಷನ್ಗೋಸ್ಕರ ಬಂದೆ, ಮುಗೀತು ಹೋಗ್ತಿದ್ದೀನಿ. ಅತಿಥಿಗಳು ಯಾವತ್ತಿದ್ರು ಅತಿಥಿಗಳ ಥರ ಬರಬೇಕು ಹೋಗಬೇಕು. ಅದನ್ನು ಬಿಟ್ಟು ಇಲ್ಲೇ ಠಿಕಾಣಿ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ? ಸಂಭ್ರಮ, ನಾವು ಯಾರಿಗೂ ಯಾವುದಕ್ಕೂ ಫೋರ್ಸ್ ಮಾಡಬಾರ್ದಮ್ಮ. ನಿನ್ ಚಿಕ್ಕಮ್ಮಂಗೆ ಇಲ್ಲಿರಕ್ ಇಷ್ಟ ಇಲ್ಲ ಅನ್ಸುತ್ತೆ, ಹೋಗ್ಲಿ ಬಿಡು, ನೀನ್ ಯಾಕೆ ತಡಿತೀಯ? ನಮ್ಮವರು ನಮ್ಮನೆ ಅನ್ನೋದು ನಿನಗಿದ್ರೆ ಸಾಲದು, ಎಲ್ರಿಗೂ ಇರಬೇಕು. ನೋಡಿದ್ರ ಆಂಟಿ,
ಪಪ್ಪನಿಗೂ ಬೇಜಾರಾಯ್ತು. ಇಷ್ಟಕ್ಕೂ ಈ ಮನೆ ಯಾರ್ದು? ನಿಮ್ಮ ಅಕ್ಕ ಬಾವಂದು ತಾನೆ. ಅಕ್ಕ ನಮ್ಮವಳಾದ್ರು ಭಾವ ನಮ್ಮವರ ಅನ್ನೋ ಮಾತನ್ನ ಕೇಳಿಲ್ಲ ಸಣ್ಣ ಮನೇನು. ಯಾಕೆ ಹಾಗೆಲ್ಲ ಹೇಳ್ತೀಯ? ಚಂದ್ರುನೇ ಹೇಳಿಲ್ವಾ ಇರು ಅಂತ? ಹೌದು ಆಂಟಿ, ಇಲ್ಲೇ ಇದ್ಬಿಡಿ ಪ್ಲೀಸ್. ಇವಳು ಇಷ್ಟು ಕೇಳ್ಕೊತಿದ್ದಾಳೆ, ಇರಬಾರ್ದಾ? ಸುಮ್ಮನೆ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ನನ್ನ ಮನೆಗೆ ನಾನು ಹೋಗ್ತೀನಿ, ಆಗಾಗ ಬರ್ತಿರ್ತೀನಿ. ಆಂಟಿ ಸುಳ್ಳು ಹೇಳಬೇಡಿ. ನಿಮ್ಮದು ಅಂತ ಯಾವ ಮನೆ ಇದೆ ಹೇಳಿ? ಪಪ್ಪ ಹೇಳ್ದಾಗೆ ನಿಮಗೆ ಇಲ್ಲಿರೋಕೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ. ಅರ್ಥ ಮಾಡ್ಕೋ ಸಂಭ್ರಮ. ಬೇಕಾಗಿಲ್ಲ, ಸಂಭ್ರಮ. ಭಾವ ನೀವಾದ್ರೂ ಹೇಳಿ ಇವಳಿಗೆ. ನಿನ್ನ ಮಾತೇ ಕೇಳಿಲ್ಲ, ಇನ್ನು ನನ್ನ ಮಾತು ಕೇಳ್ತಾಳ? ಈಗೇನ್ ಮಾಡ